ಸಚಿವ ಮಾಧುಗೌಡ ಹಾಗೂ ಮಾಜಿ ಸಚಿವ ಜಿಟಿ ದೇವೇಗೌಡ ರವರು ಅನಾರೋಗ್ಯದಿಂದ ಜಿ ಮಾದೇಗೌಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಸಂಸದ ಹಿರಿಯ ಮುತ್ಸದ್ದಿ ಜಿ ಮಾದೇಗೌಡ ರವರ ಆರೋಗ್ಯ ವಿಚಾರಿಸಿ ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದರು. ನಂತರ ಜಿ ಮಾದೇಗೌಡರ ಪುತ್ರ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಧು ಜಿ ಮಾದೇಗೌಡ ರವರನ್ನು ಭೇಟಿ ಮಾಡಿ ಗೌಡರ ಆರೋಗ್ಯದ ಬಗ್ಗೆ ಚರ್ಚಿಸಿದರು. ನಂತರ ಮಾತನಾಡಿದ ಇಬ್ಬರು ನಾಯಕರು ಜಿ ಮಾದೇಗೌಡರು ಕಾವೇರಿ ನೀರಿನ ವಿಚಾರವಾಗಿ ಯಾವ ಅಧಿಕಾರಿಗಳಿಗೂ ಕೇರ್ ಮಾಡುತ್ತಿರಲಿಲ್ಲ ಮತ್ತು ಭಾರತನಗರ ಅಭಿವೃದ್ಧಿ ಹೊಂದಿದರೆ ಅದಕ್ಕೆ ಜಿ ಮಾದೇಗೌಡರು ಕಾರಣ ಎಂದರು. ಬಹಳ ಸ್ಫೂರ್ತಿ ಕೊಟ್ಟಿತ್ತು. ವಯಸ್ಸಾದರೂ ಕೂಡ ಈ ನಾಡಿನ ಜಲದ ಬಗ್ಗೆ ಅವರಿಗಿದ್ದ ಕಾಳಜಿ ಬಹಳ ವಿಶೇಷ. ಹಾಗಾಗಿ ನಾವೆಲ್ಲ ಅವರಿಗೆ ಬಹಳ ಗೌರವ ಕೊಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ರಂಜಿತ್ ಮುರುಳಿ ಹಾಜರಿದ್ದರು.